ಇಷ್ಟೇ ನೋಡು ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು. ನೀನು ರಾಕ್ಷಸನ ಥರ ಆದರೂ ನಿದ್ದೆ ಮಾಡು, ರಾಜನ ಥರ ಆದರೂ ನಿದ್ದೆ ಮಾಡು, ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ನಿನ್ನ ಕೈಯೋ ಕಾಲೋ ಯಾವುದಾದ್ರೂ ಒಂದು ನನ್ನ ಬಾಡಿನ ಟಚ್ ಮಾಡ್ತು ಅಂತಾದರೆ ಮಾಡಿದ್ರೆ ಹಂಗೆ ಮುರ್ದಾಕ್ಬಿಡ್ತೀನಿ. ಏನು ನನಗೆ ಧಮಕಿ ಆಗ್ತಾ ಇದೆಯಾ? ನೋ ನೋ ನೋ, ಧಮಕಿ ಅಲ್ಲ, ನಿನ್ನ ಮೆಡಿಸಿನ್ನ ನಿನಗೆ ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ಗುಡ್ ನೈಟ್ ಅಭಿ. ಸಾರಿ ಸಾರಿ ಸಾರಿ, ಬ್ಯಾಡ್ ನೈಟ್. ಅಪ್ಪ ದೇವ್ರೆ, ನಾಳೆ ಬೆಳಿಗ್ಗೆ ಎದ್ದೇಳೋಷ್ಟರಲ್ಲಿ ನನ್ನ ಕೈಲಿ ಒಂದು ಹಾಫ್ ಮರ್ಡರ್ ಮಾಡಿಸ್ದೇರಪ್ಪ. ಏನು ಹಾಗೆ ನಿಂತಿದ್ಯಾ? ನೋಡಿದ ಸಾಕು, ಲೈಟ್ಸ್ ಎಲ್ಲ ಆಫ್ ಮಾಡು. ಡ್ಯಾಮ್ ಯು, ನಿನ್ನ ಸುಮ್ಮನೆ ಬಿಡ ಕಣೆ. ಹಲೋ ಹಲೋ ಹಲೋ, ಪಾಪ ನರ್ಕ 2.0 ಶ್ರಾವಣಿ 2.0 ಜೊತೆ ಮಲಗೋ ಥರ ಆಯಿತು. ದೇವ್ರೆ ಏನಪ್ಪ ನಿನ್ನ ಲೀಲೆ, ಸ್ವರ್ಗ ನರ್ಕನ ಎರಡು ಒಂದೇ ಕಡೆ ಮಲಗೋ ಥರ ಮಾಡಿದ್ಯಾ? ಕರಡಿ ಮೈ ಮೇಲೆ ಬಿದ್ದ ಹಾಗೆ ನಾನು ಯಾಕೆ ಹೆದರ್ಕೊಳ್ತಾ ಇದ್ದೀನಿ? ನಾನೇನು ಅವಳನ್ನ ಹಿಡ್ಕೊಂಡಿಲ್ವಲ್ಲ, ಸಮಾಧಾನ ಮಾಡ್ಕೋ ಅಭಿ. ನೋಡು ನೋಡು, ಎಮ್ಮೆ ತರ ಮಲಗಿರೋದು. ನಿನ್ ಕೈಯೋ ಕಾಲೋ ಯಾವ್ದಾದ್ರೂ ಒಂದು ನನ್ನ ಬಾಡಿನ ಟಚ್ ಮಾಡ್ತು ಅಂತಾದ್ರೆ ಮಾಡಿದ್ರೆ ಹಂಗೆ ಮುರ್ದಾಕ್ಬಿಡ್ತೀನಿ. ಕೈ ಕಾಲು ಟಚ್ ಆದ್ರೆ ಮುರಿತೀನಂತ ಹೆದರಿಸಿದ್ಲು ಅಲ್ವಾ? ಹ್ಮ್, ಅಷ್ಟೆಲ್ಲ ವಾರ್ನಿಂಗ್ ಮಾಡಿ ಈಗ ಅವಳೇ ನನ್ನ ಮೇಲೆ ಕೈ ಹಾಕಿದಾಳೆ. ಯು ಬ್ಲಾಡಿ, ನನ್ ಕೈ ಕಾಲು ಮುರಿತೀನಿ ಅಂತ್ಯ? ಈಗ ಮಾಡ್ತೀನಿರೋ ಏನೋ ಮಾಡ್ತಾ ಇದೀಯಾ? ನಿಶಿ, ನಿಶಿ, ಯಾಕಮ್ಮ ಇಷ್ಟೊಂದು ಡಿಸಪಾಯಿಂಟ್ ಆಗಿದ್ಯಾ? ಹಾಕಿರೋದನ್ನೆಲ್ಲ ಮರೆತು ಜೀವನ ಮತ್ತೆ ಹೊಸದಾಗಿ ಶುರು ಮಾಡ್ಬೇಕು ತಾನೆ? ಇಷ್ಟು ಬೇಗ ಎಲ್ಲಾನು ಮರೆಯೋದಕ್ಕಾಗತ್ತೆ ಅಂತ ನಿನ್ಗೆ ಅನ್ಸುತ್ತಾ ಅಣ್ಣ? ನಾನು ಮದುವೆ ಮನೆಗೆ ಹೋಗೋಕ್ಕಿಂತ ಮುಂಚೆನೆ ಆ ವಿಡಿಯೋ ಲೀಕ್ ಆಗಿದ್ದಿದ್ರೆ ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೋಗೋದು ತಪ್ತಾ ಇತ್ತು. ನಿನ್ನ ಮರ್ಯಾದೆ ಯಾಕೆ ಹೋಗುತ್ತಮ್ಮ? ಹೋಗಿದ್ದು ಅವನ ಮರ್ಯಾದೆ. ಆ ವಿಷಯ ಬಿಡು ನಿಶಿ. ಈ ನಡುವೆ ನಿನ್ನ ಮನೆಗೆ ಸರಿಯಾಗಿ ಬರ್ತಿಲ್ವಂತೆ ಯಾಕೆ? ಇನ್ನೊಂದಿನ ಮನೆಗೆ ಬರಲ್ವಂತೆ? ಮದುವೆ ನಿಂತೋಗಿದೆ ಅನ್ನೋ ವಿಷಯ ಇಟ್ಕೊಂಡು ನೀನು ಈ ರೀತಿ ಮಾಡೋದು ತಪ್ಪಲ್ವಮ್ಮ? ಈ ಮನೇಲಿ ನನ್ನ ಯಾರೂ ಕೇರ್ ಮಾಡ್ತಿಲ್ಲ. ಬೇಗ ಬಂದು ಏನು ಮಾಡಲಿ? ಈ ಮನೆ ಒಳಗಿದ್ದಾಗ ನನ್ನ ಕೂಡ ಹಾಕ್ದಾಗ ಅನ್ನಿಸ್ತಾ ಇದೆ, ಅದಕ್ಕೆ ಹೊರಗಡೆ ಹೋಗ್ತೀನಿ. ನಿನ್ನ ಪಾಲಿಗೆ ನಾನಿಲ್ವಮ್ಮ, ಈ ಅಣ್ಣನೂ ನಿನ್ನ ಪಾಲಿಗೆ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಬಿಟ್ಯ? ನಾನು ಹೇಳಿದ ಕೆಲಸ ಆಯ್ತಾ ಅಣ್ಣ? ಯಾವ ಕೆಲಸ? ನೋಡಿದ್ಯಾ, ನಾನು ಹೇಳಿದ್ದೆ ಮರ್ತೋಗಿದ್ಯಾ ಅಂದರೆ ನನ್ನ ಕೇರ್ ಮಾಡೋದಕ್ಕೆ ನಿನ್ನ ಟೈಮ್ ಎಲ್ಲಿದೆ ಅಣ್ಣ? ಓ, ಆ ಕೆಲಸನ? ಆ ಕೆಲಸ ನಾನು ಆಗಲೇ ಮಾಡಾಯ್ತು.
ಇದನ್ನ ನಾನ್ ನಿನಗೆ ನಿನ್ನೆನೆ ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ನೀನೆ ಮನೇಲಿ ಇರ್ಲಿಲ್ಲ. ಅಂದ್ರೆ ಆ ನಂಬರ್ ಯಾವ ಹೆಸರಲ್ಲಿದೆ ಅಂತ ಗೊತ್ತಾಯ್ತಾ? ನನ್ನ ಫ್ರೆಂಡ್ ಫೋನ್ ಮಾಡಿದ್ದಮ್ಮ, ಆ ನಂಬರ್ ಯಾವುದೋ ಫೇಕ್ ಹೆಸರಲ್ಲಿದೆಯಂತ. ಅಷ್ಟೇ ಅಲ್ಲ, ಆ ಸಿಮ್ ತಗೊಂಡಿರೋ ಅಡ್ರೆಸ್ ಕೂಡ ಫೇಕ್ ಅಂತೆ. ಅಂದ್ರೆ ಯಾರ್ಯಾರ ಹೆಸರು ಅಡ್ರೆಸ್ ಎಲ್ಲ ಕೊಟ್ಟು ಸಿಮ್ ತಗೊಂಡು ಈ ರೀತಿ ಫೂಲ್ ಮಾಡ್ತಾರಂತೆ. ಇದು ಕೂಡ ಅದೇ ರೀತಿ ಆಗಿದೆಯಂತೆ. ಹೆಸರು ಮತ್ತೆ ಅಡ್ರೆಸ್ ಹುಡ್ಕಿದ್ರೆ ಅದೆಲ್ಲ ಫೇಕೇ ಆಗಿದೆಯಂತೆ. ಹಾಗಾದ್ರೆ ಅವ್ರು ಯಾರೋ ಕ್ರಿಮಿನಲ್ ಇರಬೇಕು. ಇರಬೇಕು ನಿಶಿ, ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ನನ್ನ ಫ್ರೆಂಡ್ ಹೇಳ್ತಿದ್ದ. ಎಕ್ಸ್ಪೀರಿಯನ್ಸ್ ಹಂಗಂದ್ರೆ ಮದ್ವೆ ಮುರಿಯೋದೇ ಅವ್ರ ಕೆಲಸನಾ? ಬರೀ ಮದ್ವೆ ಅಂತಲ್ಲ, ಯಾವ ಕೆಲಸಗಳಿಗೆ ಬೇಕಾದರೂ ಅಪ್ಲೈ ಆಗ್ಬೋದು. ಒಳ್ಳೆ ಕೆಲಸ ಮಾಡೋದಕ್ಕೆ 100 ಜನ ಇದ್ರೆ ಅಂಥದನ್ನ ಹಾಳು ಮಾಡೋದಕ್ಕೆ ಇಂಥವ್ರು ಒಬ್ಬರಿದ್ರೆ ಸಾಕು. ಹಾಗಾದ್ರೆ ಆ ವಿಡಿಯೋ ಯಾರು ಲೀಕ್ ಮಾಡಿದ್ರು ಅಂತ ಕಂಡುಹಿಡಿಯಕ್ಕೆ ಬೇರೆ ದಾರಿನೇ ಇಲ್ವಾ? ಇದೆ, ಇನ್ನೊಂದು ದಾರಿ ಇದೆ. ಏನಣ್ಣ? ಆ ಸಿಮ್ನ ಫೋನಲ್ಲಿ ಹಾಕಿದಾಗ ಆಕ್ಟಿವೇಟ್ ಆಗುತ್ತಲ್ಲ, ಆಗ ಆ ಫೋನ್ ಎಲ್ಲಿದೆ ಅಂತ ಕಂಡುಹಿಡಿಬೋದಂತೆ. ಅದಷ್ಟೇ ಅಲ್ಲ, ಈ ಸಿಮ್ಮು ಯಾವ ಫೋನ್ಗೆ ಹಾಕಿದ್ದಾರೆ ಅಂತಲೂ ಗೊತ್ತು ಮಾಡ್ಕೋಬೋದಂತೆ. ಮತ್ತೆ ನಿಮ್ಮ ಫ್ರೆಂಡ್ ಯಾಕೆ ಇದನ್ನ ಕಂಡುಹಿಡಿದಿಲ್ಲ? ಆ ಫೋನ್ನ ವ್ಯಕ್ತಿ ಸ್ವಿಚ್ ಆಫ್ ಮಾಡಿದ್ದಾನಂತಮ್ಮ. ಒಂದ್ಸತಿ ಆ ಫೋನ್ ಸ್ವಿಚ್ ಆನ್ ಆದರೆ ಅದನ್ನು ಟ್ರ್ಯಾಕ್ ಮಾಡ್ಬೋದಂತೆ. ಅಲ್ಲಿವರೆಗೂ ಏನು ಮಾಡೋದಕ್ಕಾಗಲ್ಲ. ನೀನು ಬೇಜಾರಾಗಬೇಡ ನಿಶಿ, ಈ ಅಣ್ಣ ನಿನಗೆ ಮಾತು ಕೊಟ್ಟಿದ್ದಾನೆ. ಅವ್ರು ಯಾರೇ ಆಗಿರಲಿ, ಅವ್ರನ್ನ ನಿನ್ನ ಮುಂದೆ ತಂದು ನಿಲ್ಲಿಸ್ತೀನಿ. ನೀನು ಆ ಕೆಲಸ ಮಾಡಿದ್ರೆ ನಿನ್ನ ಹೆಲ್ಪ್ನ ನಾನು ಲೈಫ್ ಲಾಂಗ್ ಮರೆಯಲ್ಲ. ಹೆಲ್ಪ್ ಅಂತ ಯಾಕೆ ಕರಿತೀಯಮ್ಮ? ನಿನಗೆ ಅವಮಾನ ಮಾಡಿ ನಮ್ಮ ಶ್ರಾವಣಿನ ಕೆಟ್ಟ ಜನರ ಮಧ್ಯೆ ಸಿಗಾಕೊಳ್ಳೋಕೆ ಮಾಡಿದ್ರಲ್ಲ, ಅವ್ರು ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಏಯ್, ಏನ್ ಇಷ್ಟೊಂದೆಲ್ಲ ಡೌ ಮಾಡ್ತಾ ಇದೀಯಾ? ಡೌವ ನಾಚಿಕೆ ಆಗಲ್ವಾ ನಿನಗೆ? ಸಹ್ಯ ನೀನು. ಹಲೋ ಹಲೋ ಹಲೋ, ಏನ್ ಅಸಹ್ಯ ಗಿಸಹ್ಯ ಅಂತ ಎಲ್ಲ ಮಾತಾಡ್ತಿದ್ಯಾ? ಸರಿದಿರಲ್ಲ ನೋಡು, ಮೊದ್ಲು ನಿನ್ ಮಾತು ವಾಪಸ್ ತಗೋ. ಏನ್ ವಾಪಸ್ ತಗೊಳೋದು? ನಿನಗೆ ಇನ್ನೂ ಕೆಟ್ಟದಾಗ ಬೈಬೇಕು ಅಂತ ಅನ್ನಿಸ್ತಿದೆ. ಸುಮ್ನೆ ನನ್ ಬಾಯಿನ ನಾನು ಯಾಕೆ ಕೊಳಕ್ ಮಾಡ್ಕೊಳ್ಳಿ ಅಂತ ಸುಮ್ನೆ ಇದೀನಿ. ಅಮ್ಮಣ್ಣಿ ಮಾಡೋದೆಲ್ಲ ಮಾಡಿ ಈಗ ನನಗೆ ಹೇಳ್ತಾ ಇದೀಯಾ? ಎಂಥ ಮನುಷ್ಯ ನೀನು, ನನ್ ಕೈ ಹಿಡಿದು ಎಳ್ದು ತಕ್ಕೊಳ್ಳೋ ಟ್ರೈ ಮಾಡಿ ಈಗ ಬಾರಿ ಒಳ್ಳೆ ಒಂಥರ ಪೋಸ್ ಕೊಡ್ತಿದ್ಯಲ್ಲ, ನಿನ್ನಂತ ಮನುಷ್ಯನ ನಾನು ಎಲ್ಲೂ ನೋಡಿಲ್ಲ. ಹಲೋ ಹಲೋ ಹಲೋ, ಸುಮ್ಮನೆ ಇದೀನಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಏನ್ ದೊಡ್ಡ ತ್ರಿಪುರ ಸುಂದರಿ ನೋಡು, ತಪ್ಕೊಳಕ್ ಬಂದ್ಬಿಟ್ಟೆ. ಹಾ, ತ್ರಿಪುರ ಸುಂದರಿ ಆಗಿದ್ರೆ ತಪ್ಕೊಂಡ್ಬಿಡ್ತಿದ್ದ? ಛೇ, ಮಾನ ಮರ್ಯಾದೆ ನಾಚಿಕೆ ಏನು ಇಲ್ಲದೆ ಮಾತಾಡ್ತಿದ್ಯಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ನಿನ್ ಮನ್ಸು ಎಷ್ಟು ಕೊಳಕಾಗಿದೆ ಅಂತ. ಅಬ್ಬಾ, ಏನ್ ಆಕ್ಟಿಂಗ್ ಮಾಡ್ತೀಯ ಈ ಸಲ ಆಸ್ಕರ್ ಅವಾರ್ಡ್ ಬರೋದ್ ನಿನಗೆ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ನೀನು ನೀನೇ ನನ್ನ ತಪ್ಕೊಂಡು ಈಗ ನನಗೆ ಮಾತಾಡ್ತೀಯ? ನಾನ ಇವಾಗ ಗೊತ್ತಾಗ್ತದೆ ಯಾರು ಸೂಪರ್ ಆಕ್ಟರ್ ಅಂತ. ಅಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದು ಅಲ್ಲದೆ ನನ್ ಮೇಲೆ ಬ್ಲೇಮ್ ಮಾಡ್ತಿದ್ಯಾ? ನಿನ್ನಂತವನಿಗೆ ಅದು ಏನ್ ಹೇಳ್ಬೇಕೋ. ನೋಡು ನೋಡು, ಇಷ್ಟು ಚೀಪ್ ಆಗಲ್ಲ ಮಾತಾಡಿದ್ರೆ ಸರಿಗಿರಲ್ಲ. ಏನ್ ನಡೀತಂತ ನಾನು ಸರಿಯಾಗಿ ಹೇಳ್ತೀನಿ, ನೀನ್ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೋ. ನಾನು ಕಂಡು ಬಿಡೋಷ್ಟರಲ್ಲಿ ನೀನಾಗೆ ನಿನ್ ಕೈನ ನನ್ನ ಮೇಲೆ ಇಟ್ಟಿದ್ದೆ, ನಾನು ಅದನ್ನ ಬಿಡಿಸ್ಕೊಳಕಂತ ಟ್ರೈ ಮಾಡ್ತೀನಿ. ನಿನ್ನ ಹಗ್ ಮಾಡಷ್ಟು ನಾನೇ ನೀನು ಬರ್ಗೆಟ್ಟಿಲ್ಲ. ಯಾರು ಬರ್ಗೆಟ್ಟಿಲ್ಲ ನೋಡು, ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೋ, ಆಮೇಲೆ ನೀನೇ ಮಾತಾಡು. ಕೇಳಿಸ್ಕೊಳ್ಳೋದಿಲ್ಲ ನಾನು, ಕೇಳಿಸ್ಕೊಳ್ಳೋದಿಲ್ಲ. ನೀನು ಮಾತಲ್ಲೇ ಶಿವನ ಗಣೇಶ ಅಂತ, ಗಣೇಶನ ಶಿವ ಅಂತ ತೋರಿಸೋಷ್ಟು ಕ್ರಿಮಿನಲ್ ಮೈಂಡ್ ನಿನಗಿದೆ ಅಂತ ನನಗೆ ಗೊತ್ತಿದೆ. ನಿನ್ನೇನು ಇವತ್ತಿಂದ ನೋಡ್ತಾ ಇದ್ದೀನ ನಾನು, ಕ್ರಿಮಿನಲ್ ಹುಳ ನೀನು. ಏನಾಯ್ತ್ರಿ, ಯಾಕೆ ಹೀಗಿದ್ದೀರಾ? ನನಗೆ ನಿಶಿದೆ ತುಂಬಾ ಚಿಂತೆ ಆಗಿದೆ ಬಿದ್ದು. ಯಾಕೆ, ಮತ್ತೆ ಏನಾದರೂ ಸಮಸ್ಯೆ ಆಯ್ತಾ? ಈಗಾಗಿರೋ ಸಮಸ್ಯೆಯಿಂದ ಇನ್ನು ಯಾರು ಹೊರಗಡೆನೆ ಬಂದಿಲ್ಲ, ಅಷ್ಟು ದೊಡ್ಡ ಸಮಸ್ಯೆ ಆಗ್ಕೂತಿದೆ. ನಿಶಿ ಬೇರೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾಳೆ. ಸ್ವಲ್ಪ ದಿನ ಮರಿತಾಳೆ ಬಿಡಿ. ಅವಳು ತಲೆ ಕೆಡಿಸ್ಕೊಂಡಿರೋ ವಿಷಯ ನೋಡಿದ್ರೆ ಅದು ಈಡೇರೋವರೆಗೂ ಅವಳು ಸುಮ್ಮನೆ ಇರಲ್ಲ ಅಂತ ಅನಿಸ್ತಿದೆ. ಮದುವೆ ವಿಷಯ ಬಿಟ್ರೆ ಬೇರೆ ಏನ್ ವಿಷಯ ಇದೆ ತಲೆ ಕೆಡಿಸ್ಕೊಳ್ಳೋದಕ್ಕೆ? ಆ ವಿಡಿಯೋ ಲೀಕ್ ಮಾಡಿ. ವರದಾ ವರದಾ, ಆ ಮನೆ ದಿನಸಿ ಎಲ್ಲ ಖಾಲಿಯಾಗಿದೆ ಕಣೋ, ಹೋಗಿ ತಗೊಂಡ್ಬರ್ತೀಯಾ? ಅಮ್ಮ ನನಗೆ ಸ್ವಲ್ಪ ಬೇರೆ ಕೆಲಸಗಳಿದೆ ಅಮ್ಮ, ದುಡ್ಡು ಕೊಡ್ತೀನಿ, ನೀವು ಬಿಂದುನೇ ಹೋಗಿ ತಂದ್ಬಿಡಿ. ಸರಿನಪ್ಪ.
ನೀನು ಫೀಲ್ಡ್ ಇಳಿಯೋದಲ್ದಲ್ಲಿ ಚಾಲೆಂಜ್ ಬೇರೆ ಮಾಡಿದ್ಯಂತೆ. 2.0 ಚೆನ್ನಾಗಿ ವರ್ಕ್ ಆಗ್ತಿದೆಯಲ್ಲ ಅಂಕಲ್. ಚೆನ್ನಾಗಿ ವರ್ಕ್ ಆಗ್ತಿದೆ, ಆದರೆ ನನಗೆ ಟೆನ್ಷನ್ ಆಗಿದೆ ಅಮ್ಮ. ಯಾಕೆ? ನೀನು ಚಾಲೆಂಜ್ ಮಾಡಿದ ಅಂತೇಳಿ ಅವನು ಟ್ರಿಗರ್ ಆಗಿ ನಿನಗೆ ಇನ್ನೂ ಹೆಚ್ಚಿಗೆ ಟಾರ್ಚರ್ ಕೊಟ್ಟರೆ ಏನು ಮಾಡ್ತೀಯಮ್ಮ? ತಪ್ಪು ಮಾಡಿಲ್ಲ ಅಂದಮೇಲೆ ಹೆದರಬೇಡ ಅಂತ ನೀವೇ ಹೇಳಿದ್ದೀರಲ್ಲ. ನಾನಾಗೆ ಅವನಿಗೆ ತೊಂದರೆ ಕೊಡೋದಿಲ್ಲ ಅಂತಲ್ಲ, ಆದರೆ ಅವನೇನಾದರೂ ನನಗೆ ತೊಂದರೆ ಕೊಡೋಕ್ಕೆ ಬಂದರೆ ನಾನು ಅವನ ಸುಮ್ಮನೆ ಬಿಡೋದಿರೋದಿಲ್ಲ.